ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ಶಿವನಿಗೆ ಅರ್ಪಿತವಾಗುವ ಬಿಲ್ವಪತ್ರೆ ಉನಾನು ಮತ್ತು ಕ್ರೋಶದಿಂದ ಹೇಗೆ ಮಾಡೋದು ಅದು ಹೇಳಿಕೊಡ್ತೇನೆ. ಈಗ ಶಿವರಾತ್ರಿ ಬಂತಲ್ಲ, ಅದು ದೇವ್ರ ಮುಂದೆ ಹೇಗೆ ಮಾಡಿದರೆ ಒಳ್ಳೆ ಲುಕ್ ಬರುತ್ತೆ. ನೋಡಿ, ರಿಯಲ್ ಬಿಲ್ಲೋ ಪತ್ರ ಥರ ಕಾಣ್ತಾ ಇದೆ ಉಣನ್ ಮತ್ತು ಕ್ರೋಶದಿಂದ. ಇದು ಹೇಗೆ ಮಾಡಿದ್ದೀನಿ ಅದು ಹೇಳ್ಕೊಡ್ತೇನೆ. ಫಸ್ಟಿಗೆ ಎರಡು ಗಂಟು ಹಾಕೋಬೇಕು, ನಂತರ ಪುನಃ ಕ್ರೋಶವನ್ನು ಹೀಗೆ ಫಸ್ಟಿಗೆ ಎರಡು ಗಂಟು ಹಾಕೋಬೇಕು. ಕ್ರೋಶವನ್ನು ಇಟ್ಟು ಹೀಗೆ 20 ಚೈನ್ ಮಾಡಬೇಕು. ಕೌಂಟ್ ಮಾಡಿ 1 2 3 4 5 6 ಚೈನ್ ಮಾಡೋದು ತುಂಬ ಈಸಿ ಇದೆ. 7 8 9 10 11 12 13 14 15 16 17 18 19 20 ನೋಡಿ, 20 ಚೈನ್ ಮಾಡೋದು ತುಂಬ ಈಸಿ ಇದೆ. ಈ ಒಂದು ಚೈನ್ ಬಿಟ್ಟು ನೋಡಿ, ಇದು 10 ಮೇಲಿಂದು 10 ಚೈನ್ ಬಿಟ್ಟು ಇದು 10 ಚೈನ್, 2 ಚೈನ್ 10 ಚೈನ್ ಇರುತ್ತಲ್ಲ. ಹೀಗೆ ಮೇಲಿಂದ 10 ಚೈನಲ್ಲಿ ಒಂದು ಎಲೆ ಡಿಸೈನ್ ಮಾಡಬೇಕು. ಇದು ಎಲೆ ಡಿಸೈನ್ ಮೇಲಿಂದ 10 ಚೈನದಲ್ಲಿ ಮಾಡಿದ್ದೀನಿ. ಇದು 10 ಚೈನ್ ಹಾಗೆ ಬಿಡಬೇಕು. ಈಗ ನೋಡಿ, ಒಂದು ಚೈನ್ ಬಿಟ್ಟು ಎರಡೇ ಚೈನಿಗೆ ಸೂಜಿಗೆ ಸುತ್ತು ತಗೊಳ್ಳೋದಿಲ್ಲ. ನೋಡಿ, ಫಸ್ಟ್ ಒಂದು ಚೈನ್ ಬಿಡೋದು, ಎರಡನೇ ಚೈನಿಗೆ ಸೂಜಿಗೆ ಸುತ್ತೊಳ್ಳೋದಿಲ್ಲ. ನೋಡಿ, ಹೀಗೆ ಹಾಗೆ ಕ್ರೋಶವನ್ನು ಚೈನಲ್ಲಿಟ್ಟು ನೋಡಿ, ಹೀಗೆ ಮೇಲೆಳೋದು. ಈಗ ಸೂಜಿಗೆ ಸುತ್ತೊಂಡು ಎರಡು ಮನೆಯಿಂದ ಪಾಸ್ ಮಾಡಬೇಕು. ನೋಡಿ, ಹೀಗೆ ಹೀಗೆ ಸೇಮ್ ಡಿಸೈನ್ ಎರಡು ಸಲ ಮಾಡಬೇಕು. ನೋಡಿ, ಸೂಜಿ ಸುತ್ತೊಳ್ಳಿಲ್ಲ. ನೋಡಿ, ಹೀಗೆ ಎರಡು ಸಲ ಮಾಡಬೇಕು. ಈಗ ನೋಡಿ, ಈಗ ಸೂಜಿ ಸುತ್ತೊಳ್ಳೋದು ಸೆಕೆಂಡ್ ಡಿಸೈನ್. ನೆಕ್ಸ್ಟ್ ಚೈನದಲ್ಲಿ ಸೂಜಿ ಇಟ್ಟು ಅದರಲ್ಲಿ ನೂಲು ಮೇಲೆ ಇಳೋದು. 1 2 3 ಮನೆ ಇರುತ್ತಲ್ಲ, 3 ಮನೆದಿಂದ ಸೂಜಿಗೆ ಸುತ್ತೊಂಡು ಪಾರ್ ಮಾಡಬೇಕು. ಹಾಫ್ ಡಬಲ್ ಕ್ರೋಶ ಮಾಡಬೇಕು. ನೋಡಿ, ಹಾಫ್ ಡಬಲ್ ಕ್ರೋಶ ಹೀಗೆ ಎರಡು ಸಲ ಮಾಡಬೇಕು. ನೋಡಿ, ಮತ್ತೆ ಪುನಃ ಹಾಗೆ ಸೇಮ್ ಎರಡು ಸಲ ಮಾಡಬೇಕು. ಡಿಸೈನ್ ಇದೇ ಡಿಸೈನ್ ಎರಡು ಸಲ ಮಾಡಬೇಕು. ನೋಡಿ, ಹಾಫ್ ಡಬಲ್ ಕ್ರೋಶ. ಈಗ ನೋಡಿ, ಈಗ ಡಬಲ್ ಕ್ರೋಶ ಒಂದು ಸಲ ಮಾಡಬೇಕು. ಸಾರಿ, ಡಬಲ್ ಕ್ರೋಶ ಎರಡು ಸಲ ಮಾಡಬೇಕು. ಈಗ ಹಾಫ್ ಡಬಲ್ ಕ್ರೋಶ ಆಯ್ತಲ್ಲ. ಡಬಲ್ ಕ್ರೋಶ ಅಂದರೆ ಸೂಜಿ ಸುತ್ತೊಂಡು ನೆಕ್ಸ್ಟ್ ಚೈನದಲ್ಲಿ ಸೂಜಿ ಇಟ್ಟು ಅದರಲ್ಲಿ ಮೇಲೆ ಇಳೋದು. ಸೂಜಿಗೆ ಸುತ್ತೊಂಡು ಎರಡೆರಡು ಮನೆದಿಂದ ಪಾಸ್ ಮಾಡಬೇಕು. ನೋಡಿ, ಈಗ ಹಾಫ್ ಡಬಲ್ ಕ್ರೋಶ ಇದು ಎರಡು ಸಲ ಮಾಡಬೇಕು. ಹಾಫ್ ಡಬಲ್ ಕ್ರೋಶ ಸೂಜಿಗೆ ಸುತ್ತೊಂಡು ನೆಕ್ಸ್ಟ್ ಚೈನದಲ್ಲಿ ಸೂಜಿ ಇಟ್ಟು ಅದರಲ್ಲೇ ಮೇಲೆ ಇಳೋದು. ಪುನಃ ಸೂಜಿಗೆ ಸುತ್ತ ತೊಗೊಂಡು ಎರಡು ಮನೆಯಿಂದ ಪಾಸ್ ಮಾಡಬೇಕು. ಪುನಃ ಸೂಜಿ ಸುತ್ತೊಂಡು ಎರಡು ಮನೆಯಿಂದ ಪಾಸ್ ಮಾಡಬೇಕು. ನೋಡಿ, ಈಗ ಎಲೆ ಸ್ಟಾರ್ಟಿಂಗ್ ಡಿಸೈನ್ ನೋಡಿ, ಹೀಗೆ ಮಾಡಬೇಕು. ಎರಡು ಸಲ ಡಬಲ್ ಕ್ರೋಶ ಮಾಡಬೇಕು. ಕ್ರೋಶಗೆ ಎರಡು ಸುತ್ತು ಹಾಕಿ ಈಗ ನೋಡಿ, ನೆಕ್ಸ್ಟ್ ಡಿಸೈನ್ ಕ್ರೋಶಗೆ ಎರಡು ಸುತ್ತು ಹಾಕಬೇಕು. ನೋಡಿ, ಹೀಗೆ ನೆಕ್ಸ್ಟ್ ಚೈನ್ದಲ್ಲಿ ಇಟ್ಟು ಅದರಲ್ಲಿ ಮೇಲೆ ಎಳೆದು ಸೂಜಿ ಸುತ್ತೊಂಡು ಎರಡೆರಡು ಮನೆದಿಂದ ನೋಡಿ, ಪ್ರತಿಯೊಂದು ಸಲ ಸೂಜಿಗೆ ಸುತ್ತಕೋಬೇಕು. ಎರಡೆರಡು ಮನೆದಿಂದ
ಪಾಸ್ ಮಾಡಬೇಕು ನೋಡ್ರಿ, ಟ್ರಿಪಲ್ ಕ್ರೋಷ ಎರಡು ಸಲ ಮಾಡಬೇಕು. ಹೀಗೆ ಸೂಜಿ ಎರಡು ಸಲ ಸುತ್ತಕೊಂಡು ನಾನು ನೆಕ್ಸ್ಟ್ ಚೈನಲ್ಲಿ ಸೂಜಿ ಇಟ್ಟು ಅದರಲ್ಲಿ ಮೇಲೆ ಇಳಿದು ಪುನಃ ಸೂಜಿ ಸುತ್ತಕೊಂಡು ಎರಡು ಮನೆಯಿಂದ ಪಾಸ್ ಮಾಡಬೇಕು. ಪುನಃ ಸೂಜಿ ಸುತ್ತಕೊಂಡು ಎರಡು ಮನೆಯಿಂದ ಪಾಸ್ ಮಾಡಬೇಕು. ಪುನಃ ಸೂಜಿ ಸುತ್ತಕೊಂಡು ಎರಡು ಮನೆಯಿಂದ ಪಾಸ್ ಮಾಡಬೇಕು ನೋಡಿ. ಈಗ ಎಲೆ ಆಕಾರ ಟ್ರಿಪಲ್ ಕ್ರೋಷ ಮಾಡಬೇಕು. ಈಗ ಒಂದು ಚೈನ್ ತಗೋಬೇಕು. ಈಗ ಸ್ಲಿಪ್ ಸ್ಟಿಚ್ ಮಾಡಬೇಕು ನೋಡಿ. ಈಗ ಚೈನ್ದಲ್ಲಿ ಕ್ರೋಷವನ್ನಿಟ್ಟು ಅದರಲ್ಲಿ ಮೇಲೆ ಎಳೆದು ಸೂಜಿಗೆ ಸುತ್ತವಳೆಲ್ಲ ಸ್ಲಿಪ್ ಸ್ಟಿಚ್ ಮಾಡಬೇಕು ಹಾಗೆ ನೋಡಿ. ಎಲ್ಲದು ಒಂದು ಸೈಡ್ ಡಿಸೈನ್ ನೋಡಿ. ಇದು ಸೇಮ್ ಇದೇ ಡಿಸೈನ್ ಈಗ ಹೇಳಿದೆನಲ್ಲ ಇದೇ ಸೈಡ್ ಸಹ ಸೇಮ್ ಅದೇ ಥರ ಮಾಡಬೇಕು ಡಿಸೈನ್ ನೋಡಿ. ಹಿಂಗೆ ಇದು ಸ್ಲಿಪ್ ಸ್ಟಿಚ್ ಸೂಜಿಗೆ ಸುತ್ತ ತಗೊಳ್ಳೋದಿಲ್ಲ ನೋಡಿ. ನಾನು ಹೇಳಿದೆ ನಿಮಗೆ ಒಂದು ಚೈನ್ ಬಿಟ್ಟು ಎರಡನೇ ಚೈನಿಗೆ ಸೂಜಿಗೆ ಸುತ್ತ ತಗೊಳ್ಳೋದಿಲ್ಲ ಹಾಗೆ ಸ್ಲಿಪ್ ಸ್ಟಿಚ್ ಮಾಡಬೇಕು ನೋಡಿ. ಹೀಗೆ ಹೀಗೆ ಟರ್ನ್ ಆದಮೇಲೆ ಸೇಮ್ ಅದೇ ಥರ ನಾ ಈಚೆ ಸೈಡ್ ಹೇಗೆ ಹೇಳಿದ್ದೀನಲ್ಲ ಅದೇ ಡಿಸೈನ್ ಎರಡು ಸಲ ಸ್ಲಿಪ್ ಸ್ಟಿಚ್ ಮಾಡಬೇಕು. ಸೇಮ್ ಅದೇ ಡಿಸೈನ್ ಈಚೆ ಸೈಡ್ ಮಾಡಬೇಕು. ಎಲೆ ರೆಡಿ ಆಗುತ್ತೆ ಸೇಮ್ ಅದೇ ಥರ. ಈಗ ನಂತರ ಹಾಫ್ ಡಬಲ್ ಕ್ರೋಷ ಮಾಡಬೇಕು ನೋಡಿ. ನೆಕ್ಸ್ಟ್ ಚೈನಲ್ಲಿ ಮೂರು ಮನೆದಿಂದ ಪಾರ್ ಹಾಫ್ ಡಬಲ್ ಕ್ರೋಷ ಈಗ ಡಬಲ್ ಕ್ರೋಷ ಎರಡೆರಡು ಸಲ ಈಚೆ ಸೈಡ್ ಯಾವ ಥರ ಹೇಳಿದೆನಲ್ಲ ಅದೇ ಥರ ಈಚೆ ಸೈಡ್ ಸಹ ಸೇಮ್ ಡಿಸೈನ್ ಮಾಡಬೇಕು. ಎಲೆ ರೆಡಿ ಆಗುತ್ತೆ. ಈಗ ಟ್ರಿಪಲ್ ಕ್ರೋಷ ನೋಡಿ ಒಂದೊಂದು ಚೈನದಲ್ಲಿ. ಈಗ ಪುನಃ ಒಂದು ಡಬಲ್ ಕ್ರೋಷ. ನಾ ಫಸ್ಟಿಗೆ ಹೇಳಿದೇನಲ್ಲ ಅದೇ ಡಿಸೈನ್ ನೀವು ಮಾಡಿ ಈಚೆ ಸೈಡ್ ಸಹ ಎರಡು ಸೈಡ್ ಒಂದೇ ಸೈಡ್. ಈಗ ಸ್ಲಿಪ್ ಸ್ಟಿಚ್ ಸ್ವಲ್ಪ ಈಗ ನಿಮಗೆ ಬೇಕಾದರೆ ಈಗ ಒಂದೊಂದು ಚೈನ್ ಸೈಡಿಗೆ ಎಲೆ ಸೈಡ್ ಇರುತ್ತಲ್ಲ ಅದು ಹೇಗೆ ಡೈರೆಕ್ಟ್ ಹೀಗೆ ಸೂಜಿಗೆ ಸುತ್ತ ತೊಳೋದಿಲ್ಲ ನೋಡಿ. ಹೀಗೆ ಮಾಡಿದ್ರೆ ಇನ್ನೂ ಒಳ್ಳೆಯ ಲುಕ್ ಬರುತ್ತೆ ಅದು ಎಲೆಗೆ ನೋಡಿ. ಹಿಂಗೆ ಸೈಡ ಎಲ್ಲ ಚೈನದಲ್ಲಿ ಡೈರೆಕ್ಟ್ ಸೂಜಿ ಇಟ್ಟು ಹೀಗೆ ಸುತ್ತ ತೊಳೋದಿಲ್ಲ ಸ್ಲಿಪ್ ಸ್ಟಿಚ್ ಮಾಡ್ತಾ ಹೋಗಿ ನೋಡಿ. ಈ ಥರ ಸ್ಲಿಪ್ ಸ್ಟಿಚ್ ಮಾಡಿದ್ರೆ ಈ ಥರ ಡಿಸೈನ್ ಬರುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಇದು ಇಲ್ಲಿ ಹತ್ತು ಚೈನ್ ಆದಮೇಲೆ ಈಗ
ಈಗ ಏಳು ಚೈನ್ ತೊಗೋಬೇಕು ನೋಡಿ, ಇಲ್ಲಿ ಹತ್ತು ಕೌಂಟ್ ಆಗಿದೆ ಅಲ್ಲ, ಅದರಲ್ಲಿ ಏಳು ಚೈನದಲ್ಲಿ ಈ ಡಿಸೈನ್ ಮಾಡಬೇಕು ನೋಡಿ. ಏಳು ಚೈನದಲ್ಲಿ ಈ ಡಿಸೈನ್ ಮಾಡಬೇಕು. ಫಸ್ಟಿಗೆ ಸ್ಲಿಪ್ ಸ್ಟಿಚ್ ಮಾಡಬೇಕು ಫಸ್ಟ್, ಸಣ್ಣ ಎಲೆಗೆ ಸ್ಲಿಪ್ ಸ್ಟಿಚ್, ಸ್ಲಿಪ್ ಸ್ಟಿಚ್ ಮಾಡಬೇಕು. ನಂತರ ಸುತ್ತು ಕ್ರೋಷಾಗೆ ತಗೊಳ್ಳೋದಿಲ್ಲ, ಎರಡು ಸಲ ಹಾಗೆ ಮಾಡಬೇಕು ಸ್ಲಿಪ್ ಸ್ಟಿಚ್ ನೋಡಿ. ಈ ಎಲೆ ಎರಡು ಸಲ ಸ್ಲಿಪ್ ಸ್ಟಿಚ್, ಒಂದು ಸಲ ಡಬಲ್ ಕ್ರೋಷ, ಒಂದು ಸಲ ಟ್ರಿಬಲ್ ಕ್ರೋಷ ನೋಡಿ. ಎರಡು ಸಲ ಸ್ಲಿಪ್ ಸ್ಟಿಚ್ ಈ ಸಣ್ಣ ಎಲೆಗೆ. ಏಳು ಚೈನ್ ತೊಗೋಬೇಕು, ಎರಡು ಸಲ ಸ್ಲಿಪ್ ಸ್ಟಿಚ್, ಮತ್ತೆ ಅಲ್ಲಿ ಫಸ್ಟಿಗೆ ಏಳು ಚೈನ್ ತೊಗೋಬೇಕು. ಇಲ್ಲೇ ಈ ಚೈನ್ ಇಲ್ಲಿ ಈ ದೊಡ್ಡ ಎಲೆ ಆದಮೇಲೆ ಇಲ್ಲಿದು ಏಳು ಚೈನ್ ತೊಗೊಂಡು ಫಸ್ಟಿಗೆ ಎರಡು ಸಲ ಸ್ಲಿಪ್ ಸ್ಟಿಚ್ ಮಾಡಬೇಕು. ಸ್ಲಿಪ್ ಸ್ಟಿಚ್ ಆದಮೇಲೆ ಒಂದು ಸಲ ಡಬಲ್ ಕ್ರೋಷ ಮಾಡಬೇಕು, ನಂತರ ಪುನಃ ಒಂದು ಸಲ ಟ್ರಿಬಲ್ ಕ್ರೋಷ ಮಾಡಬೇಕು, ಪುನಃ ಒಂದು ಸಲ ಡಬಲ್ ಕ್ರೋಷ ಮಾಡಬೇಕು, ಪುನಃ ಡೌನ್ ಡಿಸೈನ್ ಮಾಡಬೇಕು, ಪುನಃ ಹಾಫ್ ಡಬಲ್ ಕ್ರೋಷ ಮಾಡಬೇಕು, ನಂತರ ಸ್ಲಿಪ್ ಸ್ಟಿಚ್ ಮಾಡಬೇಕು ಲಾಸ್ಟಿಗೆ ಇಲ್ಲಿ ಇದೇ ಥರ. ಈ ಎಲೆ ಸಹ ಮಾಡಬೇಕು, ಇದು ಸಣ್ಣ ಎಲೆ ರೆಡಿ ಆಗುತ್ತೆ ನೋಡಿ. ಇದು ಬಿಲ್ಲು ಪತ್ರೆ ಶಿವರಾತ್ರಿ ದಿವಸ, ನಾಳೆ ಶಿವರಾತ್ರಿ ಅಲ್ಲ, ಅದು ದೇವರ ಮುಂದೆ ಇಡಲಿಕ್ಕೆ ಈ ಥರ ನಿಮಗೆ ಮಾಡಿ ತೋರಿಸಿದ್ದೀನಿ, ನೀವು ಮಾಡಿ. ಶುಭ ಶಿವರಾತ್ರಿ.